ಬೆಂಗಳೂರು ಮೆಟ್ರೋದಲ್ಲಿ ನಡೀತಾ ಇದೆಯಾ ಅಧಿಕಾರಿಗಳ ಅಂಥ ದರ್ಬಾರ್? ನಮ್ಮ ಮೆಟ್ರೋದಲ್ಲಿ ಬಯಲಾಯಿತು ಮತ್ತೊಂದು ಕರ್ಮಕಾಂಡ. ಬೆಂಗಳೂರು ಮೆಟ್ರೋದಲ್ಲಿ ನಡೀತಾ ಇದೆಯಾ ಅಧಿಕಾರಿಗಳ ಅಂಥ ದರ್ಬಾರ್? ಯಾಕಂತ ಹೇಳಿದ್ರೆ ಮತ್ತೊಂದು ಕರ್ಮಕಾಂಡ ಈಗ ನಮ್ಮ ಮೆಟ್ರೋದಲ್ಲಿ ಬಯಲಾಗಿದೆ. ನಮ್ಮ ಮೆಟ್ರೋದಲ್ಲಿ ನಡೀತಾ ಇದೆಯಾ ನೇಮಕಾತಿಯ ಗೋಲ್ಮಾಲ್? ಬಿಎಂಆರ್ಸಿಎಲ್ ನೋಟಿಫಿಕೇಶನ್ ಹೊರಡಿಸದೆ ಸಿಬ್ಬಂದಿ ನೇಮಕ ಮಾಡಲಾಗಿದೆ ಅನ್ನುವಂಥ ಆರೋಪ ಇದು. ಸರ್ಕಾರದ ರೂಲ್ಸ್ ನಮ್ಮ ಮೆಟ್ರೋಗೆ ಅನ್ವಯ ಆಗೋದಿಲ್ವಾ? ಹಾಗಾದ್ರೆ ಯಾವ ರೀತಿಯ ಗೋಲ್ಮಾಲ್ ನಡೆದಿದೆ? ಹಾಗಾದ್ರೆ ಅರ್ಹತೆ ಇಲ್ಲದಿದ್ರೂ ಬೇಕಾದವರನ್ನ ನೇಮಕ ಮಾಡಿಕೊಳ್ತಾ ಇದೆ ಬಿಎಂಆರ್ಸಿಎಲ್ ಅನ್ನುವಂಥ ಆರೋಪ ಈಗ ಕೇಳಿ ಬಂದಿದೆ. ಮೆಟ್ರೋದಲ್ಲಿ ನಡೆದಿರೋ ನೇಮಕಾತಿ ಅಕ್ರಮ ದಾಖಲೆ ಸಮೇತ ಬಟ ಬಯಲಾಗಿದೆ. ಅಧಿಕಾರಿಗಳ ಅಂಥ ದರ್ಬಾರ್ ಇದು. ಅರ್ಹತೆ ಇಲ್ಲದಿದ್ರೂ ಕೂಡ ಬೇಕಾದವರನ್ನ ನೇಮಕ ಮಾಡಲಾಗ್ತಾ ಇದೆ. ಅಕ್ರಮ ಈ ದಾಖಲೆ ಸಮೇತ ಬಟ ಬಯಲಾಗಿದೆ. 500ಕ್ಕೂ ಹೆಚ್ಚು ಸಿಬ್ಬಂದಿ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿಬ್ಬಂದಿಯನ್ನ ಅಕ್ರಮವಾಗಿ ನೇಮಕ ಮಾಡಿಕೊಂಡಿರುವಂತಹ ಆರೋಪವನ್ನ ಈಗ ಬಿಎಂಆರ್ಸಿಎಲ್ ಎದುರಿಸ್ತಾ ಇದೆ. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಬೇಕಾದವರಿಗೆ ಉದ್ಯೋಗವನ್ನ ನೀಡ್ತಾ ಹಾಗಾದ್ರೆ ಬಿಎಂಆರ್ಸಿಎಲ್ ನೋಟಿಫಿಕೇಶನ್ ಹೊರಡಿಸದೆ ನೇಮಕಾತಿ ಮಾಡಿಕೊಂಡಿರೋದ್ರ ಹಿಂದೆ ಭ್ರಷ್ಟಾಚಾರದ ವಾಸನೆ ಕೂಡ ಬರ್ತಿದೆ. ನೇಮಕಾತಿ ಗೋಲ್ಮಾಲ್ ಬಗ್ಗೆ ಬಿಎಂಆರ್ಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ಆರೋಪವನ್ನ ಮಾಡಿದೆ. ಹೆಸರಿಗೆ ಮಾತ್ರ ನಮ್ಮ ಮೆಟ್ರೋ, ಆದರೆ ಕನ್ನಡಿಗರಿಗೆ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ. ಬಿಎಂಆರ್ಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ನಿಂದ ಸಿಎಂ ಹಾಗೂ ಕೇಂದ್ರಕ್ಕೆ ದೂರನ್ನ ಕೊಡಲಾಗಿದೆ. ಯಾವುದೇ ರೀತಿಯ ನೋಟಿಫಿಕೇಶನ್ ಅನ್ನ ಹೊರಡಿಸದೆ ತಮಗೆ ಬೇಕಾದವರನ್ನ ಮೆಟ್ರೋದಲ್ಲಿ ನೇಮಕ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ಇನ್ನು ಮೆಟ್ರೋ ಯೋಜನೆ ವಿಭಾಗದಲ್ಲಿ ಶೇಕಡ 70%ರಷ್ಟು ಅಧಿಕ ಅನ್ಯ ಭಾಷಿಕರೇ ಇದ್ದಾರೆ. ಕನ್ನಡಿಗರಿಗೆ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ, ನೋಟಿಫಿಕೇಶನ್ ಕೂಡ ಹೊರಡಿಸ್ತಾ ಇಲ್ಲ. ತಮಗೆ ಯಾರು ಬೇಕೋ ಅವರನ್ನ ನೇಮಕಾತಿ ಮಾಡಿಕೊಂಡಿರುವಂಥ ಆರೋಪ ಕೇಳಿ ಬಂದಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ಈಗ ಬಿಎಂಆರ್ಸಿಎಲ್ಲಲ್ಲೂ ಕೂಡ ಇಂಥದ್ದೊಂದು ಅಕ್ರಮದ ವಾಸನೆ ಬಡಿತಾ ಇದೆ. ಏನಕ್ಕೆ ನೋಟಿಫಿಕೇಶನ್ ಅನ್ನ ಹೊರಡಿಸದೆ ಇವರು ಜಾಬ್ಗೆ ಎಲ್ಲರನ್ನ ಕೂಡ ಯಾರು ಬೇಕಾದ್ರೆ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಜೊತೆಗೆ ದೂರನ್ನ ಕೂಡ ಕೊಡಲಾಗಿದೆ. ಇವರ ದೂರಿಗೆ ತಕ್ಕದಾದಂತಹ ಪ್ರತಿಕ್ರಿಯೆ ಲಭ್ಯ ಆಗಿದೆಯಾ? ಹೇಗೆ ಈಗಷ್ಟೇ ಬೆಂಗಳೂರು ಮೆಟ್ರೋ ಆರಂಭವಾಗಿ ಒಂದು ದಶಕದಿಂದ ಸಾಕಷ್ಟು ಆರೋಪಗಳು ಕೂಡ ನಮ್ಮ ಮೆಟ್ರೋದಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲಿ ಕನ್ನಡಿಗರಿಗೆ ಆದ್ಯತೆ ಗೊತ್ತಾ ಇಲ್ಲ, ಬೇರೆ ಭಾಷೆಯವರಿಗೆ ಬೇರೆ ರಾಜ್ಯವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗ್ತಾ ಇದೆ ಅಂತ ಆರಂಭದ ದಿನಗಳಿಂದ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಈಗ ನೋಟಿಫಿಕೇಶನ್ ಮಾಡದೆ ಮೆಟ್ರೋದಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿರೋದ್ರ ಸುತ್ತ ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದು ಸಂಬಂಧಪಟ್ಟಂತೆ ಮೆಟ್ರೋ ಅಧಿಕಾರಿಗಳ ನಡೆ ಸಂಬಂಧಪಟ್ಟಂತೆ ಮೆಟ್ರೋ ಎಂಡಿ ಅಂಜುಮ್ ಪ್ರಭೇಜ್ ಅವರ ನಡೆ ಸಂಬಂಧಪಟ್ಟಂತೆ ಎಂಪ್ಲಾಯೀಸ್ ಅಸೋಸಿಯೇಷನ್ ಏನಿದೆ ಅದು ಸಿಎಂಗೆ ಕೂಡ ಒಂದು ಮನವಿಯನ್ನ ಮಾಡಿದರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಮೆಟ್ರೋದಲ್ಲಿ ನಡೀತಿರುವಂತಹ ಅಂಧದರ್ಬಾರ್ಗೆ ಸಂಬಂಧಪಟ್ಟಂತೆ ಯಾವುದೇ ನೋಟಿಫಿಕೇಶನ್ ಮಾಡದೆ ಈ ರೀತಿ ನೇಮಕ ಮಾಡಿಕೊಂಡಿರೋದು ಎಷ್ಟು ಸರಿ, ಇದು ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನ ಮಾಡಿಸಿ ಅಂತ ಸಿಎಂಗೆ ಹೋಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಕೆಲವು ಕೇಂದ್ರ ಸಚಿವರಿಗೆ ಕೂಡ ಮನವಿಯನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಸರ್ಕಾರಿ ಇಲಾಖೆಗಳಲ್ಲಿ ಒಂದು ನೇಮಕಾತಿ ಮಾಡ್ಕೊಡ್ಬೇಕಂದ್ರೆ ನೋಟಿಫಿಕೇಶನ್ ಹೊರಬೇಕು, ಸರ್ಕಾರದ ರೂಲ್ಸ್ ಇಂಡಿಯಾ ಎಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಆದ್ರೆ ಬೆಂಗಳೂರು ಮೆಟ್ರೋದಲ್ಲಿ ಯಾವುದೇ ನೋಟಿಫಿಕೇಶನ್ ಮಾಡದೆ ಈ ರೀತಿಯಲ್ಲಿ 500ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ನೇಮಕ ಮಾಡಿರೋದು ಭ್ರಷ್ಟಾಚಾರದ ಕೂಡ ವಾಸನೆ ಕೂಡ ಮಾಡ್ತಾ ಇದೆ. ಇಲ್ಲೇ ಒಂದ್ ಕಡೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೇಮಕಾತಿ ವಿಚಾರ ಅಕ್ರಮ ನಡೀತಾ ಇದೆ. ಬೆಂಗಳೂರು ಮೆಟ್ರೋದಲ್ಲೂ ಕೂಡ ಒಂದು ನೇಮಕಾತಿ ವಿಚಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ ಅಂತ ಇವತ್ತು ಮೆಟ್ರೋ ಯೂನಿಯನ್ ಕೂಡ ಆರೋಪವನ್ನ ಕೂಡ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿಸುತ್ತೆ ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಮೆಟ್ರೋ ಆದ್ರೂ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸ್ವಾಯತ್ತ ವ್ಯಾಪ್ತಿಯಲ್ಲಿ ಬಂದಿರೋ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಏನೆಲ್ಲ ಡೈರೆಕ್ಷನ್ ಮಾಡುತ್ತೋ ಅದರ ಪ್ರಕಾರವಾಗಿ ಕೇಂದ್ರ ಸರ್ಕಾರ ಕೂಡ ತನಿಖೆ ಮಾಡಿಸ್ಬೇಕಾಗುತ್ತೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ನೇಮಕಾತಿ ವಿಚಾರದಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಇವತ್ತು ಮೆಟ್ರೋ ಯೂನಿಯನ್ ಕೂಡ ಒಂದು ಅಲಿಗೇಷನ್ ಕೂಡ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭ್ರಷ್ಟಾಚಾರಕ್ಕೆ ಮೆಟ್ರೋ ಅಧಿಕಾರಿಗಳಲ್ಲಿ ಇಳಿದಿದ್ದಾರೆ. ಯಾಕಂದ್ರೆ ಮೆಟ್ರೋ ಅಧಿಕಾರಿಗಳ ನಿಜಕ್ಕೂ ಇತ್ತೀಚೆಗಂತೂ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅಂತ ಆಗಿದೆ. ಅವ್ರು ಬೇಕಾದವರನ್ನ ಸಿಕ್ಕಾಪಟ್ಟೆ ನೇಮಕ ಮಾಡ್ತಿರುವಂತ ಆರೋಪ ಕೂಡ ಇದೆ. ಒಂದ್ ವೇಳೆ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಿಲ್ಲ ಅಂದ್ರೆ ಇನ್ನಷ್ಟು ಅಕ್ರಮಗಳ ಆಟ ಆಗೋದ್ರಲ್ಲಿ ಮೆಟ್ರೋ ಯಾವುದೇ ಅನುಮಾನ ಕೂಡ ಇಲ್ಲ. ಕೃಷ್ಣಮೂರ್ತಿ, ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.